Hello dear friends, today we are meditating on Proverbs 3:33. Hello snehitare, ee dina naavu gnanokti 3:33 annu dhyana madona. It says, ali helutade, He blesses the home of the righteous. Aatanu neethivantara nivasavannu aashirvadisuttanendu. Yes my friends, God will bless your home today. ಹೌದು ಸ್ನೇಹಿತರೆ, ಇವತ್ತು ನಿಮ್ಮ ಮನೆಯನ್ನು ದೇವರು ಆಶೀರ್ವದಿಸುತ್ತಾನೆ. Maybe saying that there is a lot of things that I'm worried about regarding my home. ನನ್ನ ಮನೆಯ ಕುರಿತಾಗಿ ಬಹಳಷ್ಟು ಯೋಚಿಸುತ್ತಿದ್ದೇನೆ ಎಂದು ನೀನು ಹೇಳುತ್ತಿರಬಹುದು. You may be saying I'm not able to finish building my home. ನನ್ನ ಮನೆಯ ಕಟ್ಟಡವನ್ನು ನಾನು ಇನ್ನೂ ಮುಗಿಸಲೇ ಇಲ್ಲ ಅಂತ ನೀನು ಹೇಳುತ್ತಿರಬಹುದು. I'm living in a rented house for so long, I want to go into my own home. ನಾನು ಬಹಳ ದಿವಸದಿಂದ ಬಾಡಿಗೆ ಮನೆಯಲ್ಲಿ ಜೀವಿಸ್ತಾ ಇದ್ದೇನೆ, ನಾನು ನನ್ನ ಸ್ವಂತ ಮನೆಗೆ ಹೋಗಬೇಕೆಂದು ಬಯಸುತ್ತೇನೆ. ಅದಕ್ಕಾಗಿ ನೀನು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸ್ತಾ ಇರಬಹುದು. ಅದ ಕಾರಣ ನಿನ್ನ ಕುಟುಂಬದಲ್ಲಿ ಈ ವಿಷಯದಲ್ಲಿ ಹೋರಾಡುತ್ತಿರಬಹುದು. You may have lost the peace in your family. ನಿಮ್ಮ ಕುಟುಂಬದಲ್ಲಿ ಸಮಾಧಾನವನ್ನು ನೀವು ಕಳೆದುಕೊಂಡಿರಬಹುದು. The love inside the family. ಮತ್ತು ಪ್ರೀತಿಯನ್ನು ಸಹ ಕುಟುಂಬದಲ್ಲಿ ಕಳೆದುಕೊಂಡಿರಬಹುದು. But my friends, today God says. ಆದರೆ ಸ್ನೇಹಿತರೆ, ದೇವರು ಇವತ್ತು ಹೇಳುತ್ತಾನೆ. That he will bless your home. ನಿಮ್ಮ ಮನೆಯನ್ನು ದೇವರು ಆಶೀರ್ವದಿಸುತ್ತಾನೆ. As you cling on to Jesus. ನೀವು ಆತನನ್ನು ಅಂಟಿಕೊಂಡಿರುವುದಾದರೆ. And as you live a righteous life. ಮತ್ತು ನೀವು ನೀತಿಯ ಜೀವಿತವನ್ನು ಜೀವಿಸುವುದಾದರೆ. God will bless your home. ದೇವರು ನಿಮ್ಮ ಮನೆಯನ್ನು ಆಶೀರ್ವದಿಸುತ್ತಾನೆ. Bless your family. ನಿಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತಾನೆ. And keep you settled. ಮತ್ತು ನಿಮ್ಮನ್ನು ಸುರಕ್ಷಿತವಾಗಿರಿಸುತ್ತಾನೆ. ಸುರಕ್ಷಿತವಾಗಿ. Protected. ಮತ್ತು ಸಂರಕ್ಷಿಸುತ್ತಾನೆ. So be of good cheer. ಆದ ಕಾರಣ ಸಂತೋಷವಾಗಿರಿ. As it is in Romans 8:28. ರೋಮಾ 8:28 ರ ಪ್ರಕಾರವಾಗಿ. All things will work unto good for those who love God. ಆತನನ್ನು ಪ್ರೀತಿಸುವುದಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲಕರವಾಗುತ್ತವೆ. So today live a righteous life. ಆದ ಕಾರಣ ನೀತಿಯ ಜೀವಿತವನ್ನು ನೀವು ಜೀವಿಸಿರಿ. And God will bless your home. ಮತ್ತು ದೇವರು ನಿಮ್ಮ ಮನೆಯನ್ನು ಆಶೀರ್ವದಿಸುತ್ತಾನೆ. And bless your family. ಮತ್ತು ನಿಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತಾನೆ. Let us believe this and pray. ಮತ್ತು ಇದನ್ನು ನಾವು ನಂಬೋಣ ಮತ್ತು ಪ್ರಾರ್ಥಿಸೋಣ. Jesus, I pray for everyone who is watching this program. ಯೇಸುವೆ, ಈ ಕಾರ್ಯವನ್ನು ವೀಕ್ಷಿಸುವಂತ ಎಲ್ಲರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. Lord, I pray that you will bless their home. ಕರ್ತನೆ, ನೀನು ಅವರ ಎಲ್ಲರ ಮನೆಗಳನ್ನು ಆಶೀರ್ವದಿ. Help them build their home. ಕರ್ತನೆ, ಅವರು ಕಟ್ಟಡ ಕಟ್ಟಲು ಸಹಾಯ ಮಾಡು. Help them to move into their own house. ಕರ್ತನೆ, ಅವರು ಸ್ವಂತ ಮನೆಗೆ ಹೋಗಲು ಸಹಾಯ ಮಾಡು. Have enough money to sustain their family. ಕುಟುಂಬವನ್ನು ನಡೆಸಲು ಸಾಕಷ್ಟು ಹಣ ಅವರಿಗೆ ದೊರೆಯಲಿ. Clear all their debts. ಅವರ ಸಾಲಗಳೆಲ್ಲವೂ ತೀರಲಿ. And bless their family. ಮತ್ತು ಅವರ ಕುಟುಂಬವನ್ನು ನೀನು ಆಶೀರ್ವದಿಸು. Giving them peace. ಅವರಿಗೆ ಸಮಾಧಾನವನ್ನು ನೀಡು. Unity between each other. ಎಲ್ಲರಲ್ಲಿ ಅನ್ಯೋನ್ಯತೆ ಕೊಡು. And to serve you together. ಮತ್ತು ಒಟ್ಟಾಗಿ ಅವರು ನಿನ್ನ ಸೇವೆ ಮಾಡಲು ಸಹಾಯ ಮಾಡು. As one family. ಒಂದೇ ಕುಟುಂಬವಾಗಿ. Let people who are separated come together. ಕರ್ತನೆ, ಪ್ರತ್ಯೇಕವಾದವರು ಒಂದಾಗಿ ಬರಲಿ. Let all their misunderstandings disappear. ಎಲ್ಲ ತಪ್ಪು ಗ್ರಹಿಕೆಗಳು ಹೊರಟು ಹೋಗಲಿ. And let your love fill their hearts. ಮತ್ತು ನಿನ್ನ ಪ್ರೀತಿ ಅವರ ಹೃದಯಗಳನ್ನು ತುಂಬಿಕೊಳ್ಳಲಿ. Bless your family today. ನಿಮ್ಮ ಕುಟುಂಬವು ಇವತ್ತು ಆಶೀರ್ವದಿಸಲ್ಪಡುತ್ತದೆ. And be the head of their home. ಮತ್ತು ಅವರ ಕುಟುಂಬದ ಯಜಮಾನನಾಗಿರು. And keep them as a blessed people. ಮತ್ತು ಆಶೀರ್ವಾದದ ಜನರನ್ನಾಗಿ ಅವರನ್ನು ಇಡು. Bless them Lord and I pray in your name. ಕರ್ತನೇ, ಅವರನ್ನು ಆಶೀರ್ವದಿಸು, ನಿನ್ನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ. In Jesus name I pray. Amen. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.